ಬಸವರಾಜ ಬೊಮ್ಮಾಯಿ ಅವರು ಒಂದು ಮಾತು ಹೇಳಿದ್ದಾರೆ, ಏನಪ್ಪ ಅದು ಅಂತಂದ್ರೆ, ಕೇಂದ್ರ ಸರ್ಕಾರವನ್ನ ಹೊಗಳಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಕೇಂದ್ರ ಸರ್ಕಾರವನ್ನ ಹೊಗಳಿದ್ದಾರೆ. ಜೆಡಿಎಸ್ ನವರು ಕೂಡ ಪೈಪೋಟಿಗೆ ಬಿದ್ದವರಂತೆ ಅದನ್ನೇ ಮಾಡಿದ್ದಾರೆ, ಆ ಕೆಲಸನೇ ಮಾಡಿದ್ದಾರೆ, ಪೈಪೋಟಿಗೆ ಬಿದ್ದವರಂತೆ. ಐ ಡೋಂಟ್ ನೋ, ನೀವು ಆ ಜೆಡಿಎಸ್ ಅಂತ ಇಟ್ಕೊಳ್ಳೋದು ಇದೆಯಲ್ಲ, ಜೆಡಿ ಜನತಾ ದಳ್ ಸೆಕ್ಯುಲರ್ ತಗಡಾಕ್ಬಿಡಿ, ದಯಮಾಡಿ ತಗಡಾಕ್ಬಿಡಿ. ಬರೀ ಜನತಾ ದಳ ಅಂತ ಇಟ್ಕೊಳ್ಳಿ, ಜನತಾ ದಳ ಬಿಜೆಪಿ ಅಂತ ಇಟ್ಕೊಳ್ಳಿ. ಜೆಡಿಎಸ್ ರಾಜೇಗೌಡ ಕೂತ್ಕೊಳ್ಳಿ, ಜೆಡಿ ಅಂತ ಇಟ್ಕೊಳ್ಳಿ. ಇನ್ನು ಮುಂದೆ ಜೆಡಿಎಸ್ ಅಂತ ಇಟ್ಕೊಳ್ಳೋದು ಬೇಡ. ಯಾಕಂದ್ರೆ ನಾನು ಆ ಪಾರ್ಟಿ ಕಟ್ಟಿದಾಗ ನಾನು ಮೊದಲನೇ ಅಧ್ಯಕ್ಷ, ಕರ್ನಾಟಕದ ಮೊದಲನೇ ಅಧ್ಯಕ್ಷ. ಯಾಕೆ ಜೆಡಿಎಸ್ ಇತ್ತು ಅಂತ ಹೇಳಿದ್ರೆ, ಜನತಾ ದಳ ಡಿವೈಡ್ ಆಯ್ತು, ಅವತ್ತು ಡಿವೈಡ್ ಆಗಿ ಜನತಾ ದಳ ಎಸ್ ಮತ್ತು ಜೆಡಿಯು ಆಯ್ತು. ಜೆಡಿಯುನವರು ಬಿಜೆಪಿ ಸೇರಿ ಸರ್ಕಾರ ಮಾಡಿದ್ರು. ಜೆಡಿಯು ಜನತಾ ದಳ ಯುನೈಟೆಡ್ ಅಂತ ಇಟ್ಕೊಂಡ್ರು, ನಾವು ಜನತಾ ದಳ ಎಸ್ ಅಂತ ಇಟ್ಕೊಂಡ್ರು. ದೇವೇಗೌಡರು, ನಾವು, ಲಕ್ಷ್ಮೀ ಸಾಗರ್ ಆಮೇಲೆ ಇವರು ಎ ಕೆ ಶುಭಯ್ಯನವರು, ಆಮೇಲೆ ಸಿಂಧ್ಯಾ, ನಾನು, ಪ್ರಕಾಶ್, ನಾವೆಲ್ಲರೂ ಸೇರಿ ಜೆಡಿಎಸ್ ಅಂತ ಇಟ್ಕೊಂಡು, ನಾವೆಲ್ಲ ಸೆಕ್ಯುಲರ್ ಆದ, ಅದಕ್ಕೋಸ್ಕರ ಜೆಡಿಎಸ್ ಅಂತ ಇಟ್ಕೊಂಡು, ಅದಕ್ಕೋಸ್ಕರ ಜೆಡಿಯೋಗಿ ಹೋಗಿರೋದ. ಈಗ ನೀವು ಜೆಡಿಎಸ್ ಬಿಜೆಪಿ ಜೊತೆ ಹೋಗಿದ್ದೀರಿ, ಅದರಿಂದ ತಗದಾಕ್ಬಿಡಿ, ದಯಮಾಡಿ ತಗದಾಕ್ಬಿಡಿ. ಅವ್ರ ಜೊತೆ ಯಾಕೆ ಹೋಗ್ತೀವಿ, ತಗದಾಕ್ಬಿಡಿ. ಇಲ್ಲ ಇರ್ಬೇಕು ಅನ್ನೋದಾದ್ರೆ ಹೊರಗಡೆ ಬರ್ರಿ, ಜೆಡಿಎಸ್ ಇಟ್ಕೋಬೇಕು ಅನ್ನೋದ್ರೆ ಹೊರಗಡೆ ಬರ್ರಿ. ಮಾನ್ಯ ಅಧ್ಯಕ್ಷರೇ, ಇವರು ಇಬ್ರು ಒಂದೇನೆ,